ನಮಸ್ಕಾರ ವೀಕ್ಷಕರೇ, ಜಯ ಮಂಜುಳ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನ್ಯಾಚುರಲ್ ಆದ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಓವನ್ನ ಯಾವ ರೀತಿ ಕ್ಲೀನ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ವೀಕ್ಷಕರೇ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಮ್ಮದು ವರ್ಲ್ಪೂಲ್ ಕಂಪನಿಯ ಓವನ್ ಇರೋದು. ಸೊ 7 ರಿಂದ 8 ವರ್ಷ ಆಗಿದೆ ತೊಗೊಂಡು. ಸ್ವಲ್ಪ ಫುಡ್ ಬಿಸಿ ಮಾಡೋಕ್ಕೆ ಮತ್ತು ಪಾಪ್ಕಾರ್ನ್ ಮಾಡೋಕ್ಕೆ ಜಾಸ್ತಿ ನಾನು ಯೂಸ್ ಮಾಡ್ತೀನಿ. ತುಂಬ ಗಲೀಜಾಗಿದೆ. ಇದನ್ನು ನಾನು ಕ್ಲೀನ್ ಮಾಡಲು ಇಲ್ಲಿ ನಾನು ನ್ಯಾಚುರಲ್ ಆದಂಥ ಇಂಗ್ರೀಡಿಯೆಂಟ್ಸ್ ಯಾವ್ಯಾವಂದರೆ, ಸೊ 2 ಸ್ಪೂನಷ್ಟು ವೆನೆಗರ್ನ ಯೂಸ್ ಮಾಡ್ತೀನಿ, ಮತ್ತು ಅದೇ ರೀತಿ 1 ಸ್ಪೂನಷ್ಟು ಬೇಕಿಂಗ್ ಸೋಡಾನ ಯೂಸ್ ಮಾಡಿ ಅದಕ್ಕೆ ಒಂದು ಸೊಲ್ಯೂಷನ್ನ ರೆಡಿ ಮಾಡ್ಕೋತೀನಿ. ಇಲ್ಲಿ ನೋಡಿ, ನೋಡ್ತಾ ಇದ್ದೀನಿ, ಅದನ್ನು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಇಲ್ಲಿ ಓವನ್ನ ಆನ್ ಮಾಡಿಬಿಟ್ಟು ಒಂದು ಬೌಲಲ್ಲಿ ಒಂದು ಸ್ವಲ್ಪ ವಾಟರ್ನ ತೊಗೊಂಡ್ಬಿಟ್ಟು ಅದಕ್ಕೆ ಒಂದು ಲೆಮನನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಸೊ ಇದರಲ್ಲಿ ಲೆಮನಲ್ಲಿ ಸಿಟ್ರಿಕ್ ಇರೋದ್ರಿಂದ ನೀರಿನಿಂದ ಬಾಯ್ಲ್ ಆಗಿ ಅದರ ಹಬೆ ಫುಲ್ ಓವನ್ ಸ್ಪ್ರೆಡ್ ಆಗುತ್ತೆ. 3 ನಿಮಿಷಗಳ ಕಾಲ ನಾನು ಇಲ್ಲಿ ಓವನ್ ಸೆಟ್ ಮಾಡಿ ಅದನ್ನು ಬಾಯ್ಲ್ ಮಾಡ್ಕೋತೀನಿ. ಗಲೀಜಾಗಿರುವಂಥ ಪಾರ್ಟು ತುಂಬ ಈಸಿಯಾಗಿ ತೆಗಿಬೋದು. ಸೊ ಇಲ್ಲಿ 3 ನಿಮಿಷ ಕಂಪ್ಲೀಟ್ ಆಗ್ತಾ ಇದೆ ವೀಕ್ಷಕರೇ. ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಒಂದು ಬಟ್ಟೆನ ಹಾಕ್ಕೊಂಡಿದ್ದೀನಿ ಹ್ಯಾಂಡ್ಲಿಗೆ. ಏನಂದರೆ ಪದೇ ಪದೇ ಹಿಡಿಯುವಾಗ ಅಲ್ಲಿ ಗಲೀಜಾಗಬಾರ್ದು ಮತ್ತು ಕ್ಲೀನಾಗಿ ಮೇಂಟೈನ್ ಆಗಲಿ ಅಂತ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಬಾಯ್ಲ್ ಆಗ್ತಾ ಇದೆ ವಾಟರು. ಹಬೆ ಕೂಡ ಫುಲ್ ಎಲ್ಲ ಕಡೆಯೂ ಸ್ಪ್ರೆಡ್ ಆಗಿದೆ. ಸೊ ಇಲ್ಲಿ ನೀವು ಅಬ್ಸರ್ವ್ ಕೂಡ ಮಾಡ್ಬೋದು ಯಾವ ರೀತಿ ಸ್ಪ್ರೆಡ್ ಆಗಿದೆ ಅಂತ. ಸೊ ಇದನ್ನು ಕೇರ್ಫುಲ್ ಆಗಿ ತೆಗಿಬೇಕು, ತುಂಬ ಬಿಸಿ ಇರುತ್ತೆ. ಒಂದು ಬಟ್ಟೆ ಸಹಾಯದಿಂದ ತೆಗೆದುಬಿಟ್ಟು ಮೊದಲು ಓವನನ್ನು ಕ್ಲೀನ್ ಮಾಡೋಕ್ಕಿಂತ ಮುಂಚೆ ಓವನನ್ನು ಸ್ವಿಚ್ ಆಫ್ ಮಾಡ್ಕೋಬೇಕು. ಯಾವುದೇ ಎಲೆಕ್ಟ್ರಾನಿಕ್ಸ್ ಐಟಮ್ನ ಕ್ಲೀನ್ ಮಾಡೋವಾಗ ಫಸ್ಟು ಪವರ್ ಬಟನ್ನ ಸ್ವಿಚ್ ಆಫ್ ಮಾಡ್ಕೋಬೇಕು. ನಂತರ ಇವಾಗ ಇಲ್ಲಿ ನಾನು ರೆಡಿ ಮಾಡಿರ್ತಕ್ಕಂಥ ವೆನೆಗರ್ ಮತ್ತು ಅಡುಗೆ ಸೋಡಾದ ಸೊಲ್ಯೂಷನ್ನ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತೀನಿ. ಬ್ರಷ್ನ ಸಹಾಯದಿಂದ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಒಂದು 5 ನಿಮಿಷಗಳ ಕಾಲ ಅದು ಹಾಗೇ ಬಿಡಬೇಕು. ನೀವು ಸ್ಪ್ರೇ ಬಾಟಲ್ ಕೂಡ ಇಲ್ಲಿ ಯೂಸ್ ಮಾಡ್ಕೋಬೋದು. ನಾನು ಬ್ರಷ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಕಡೆ ಆ ಸೊಲ್ಯೂಷನನ್ನು ಅಪ್ಲೈ ಮಾಡಿ ಒಂದು 5 ನಿಮಿಷಗಳ ಕಾಲ ಬಿಟ್ಟು ನಂತರ ಒಂದು ಚೆನ್ನಾಗಿರುವಂಥ ಕಾಟನ್ ಬಟ್ಟೆನ ತಗೊಂಡು ಕ್ಲೀನಾಗಿ ವೈಪ್ ಮಾಡ್ಕೋಬೇಕು. ಸೊ ಈ ರೀತಿಯಾಗಿ ಒಂದು ಟವಲ್ ಇಲ್ಲ ಅಂದರೆ ಕಾಟನ್ ಬಟ್ಟೆನ ತಗೊಂಡು ನೀಟಾಗಿ ಕೇರ್ಫುಲ್ಲಾಗಿ ಕ್ಲೀನ್ ಮಾಡ್ಕೋಬೇಕು ವೀಕ್ಷಕರೇ. ಯಾಕಂದರೆ ಎಲೆಕ್ಟ್ರಾನಿಕ್ಸ್ ಐಟಮ್ಸು ತುಂಬ ಸೆನ್ಸಿಟಿವ್ ಇರೋದ್ರಿಂದ ಒಂದು ಸ್ವಲ್ಪ ಏರುಪೇರಾದರೂ ತುಂಬ ಹಾನಿ ಆಗೋ ಚಾನ್ಸಸ್ ಇರೋದ್ರಿಂದ ಸೊ ತುಂಬ ಕೇರ್ಫುಲ್ಲಾಗಿ ಆಫ್ ಮಾಡಿಟ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಈ ಕ್ಲೀನಿಂಗ್ ವಿಧಾನ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ, ಮತ್ತು ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಅಂತ ಹೇಳ್ತಾ ಧನ್ಯವಾದಗಳು ವೀಕ್ಷಕರೇ. ಥ್ಯಾಂಕ್ ಯು.